ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಚ್ ಎಸ್ ಟಿ ಆರ್ ಒಂದು ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಅಂತಕ್ಕಂಥವ್ರಿಗೆ ಅಂದರೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳನ್ನು ನಾನು ಇಲ್ಲಿ ವಿವರಣೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಕೆಲವೊಂದು ವಿಡಿಯೋಗಳನ್ನು ನೀವು ನೋಡಿರ್ಬೋದು ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಹೋಗಿ ಆ ವಿಡಿಯೋಗಳನ್ನು ಕೂಡ ನೋಡ್ಬೋದು ಅಂತ ಹೇಳ್ತಾ ಸಾಕಷ್ಟು ಜನ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವ ವಿವಿಧ ಸ್ವರೂಪದ ಲೆಕ್ಕಗಳನ್ನು ಸರ್ ಅಂತ ಹೇಳಿದ್ರಿ ಹಾಗಾಗಿ ಇವತ್ತು ಈ ಒಂದು ಕೋಡಿಂಗ್ ಅಥವಾ ಸಂಕೇತ ಭಾಷೆ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಹಿಡ್ಕೊಂಡು ಎರಡು ಸಾವಿರದ ಐದು ಆರು ಏಳು ಇದರಲ್ಲಿ ಏನು ಪರೀಕ್ಷೆಗಳು ನಡೆದಿತ್ತು ಅಂದರೆ ಪಿ ಸಿ ಎಮ್ನವ್ರಿಗೆ ಆಗಿರ್ಬೋದು ಅಥವಾ ಪಿ ಎಚ್ ಅವ್ರಿಗಾಗಿರ್ಬೋದು ಈ ರೀತಿಯಾಗಿ ಬೇರೆ ಬೇರೆ ಎಕ್ಸಾಮ್ ನಡೆದಿತ್ತು ಸೊ ಅವರಿಗೆ ಇರುವಂಥ ಡಿಫ್ರೆಂಟ್ ಕ್ವಶನ್ ಪೇಪರ್ಸ್ಗಳಲ್ಲಿದ್ದಂತಹ ಒಂದು ಕ್ವಶನ್ಸ್ಗಳು ಮತ್ತು ಒಂದಷ್ಟು ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ನಾನು ತೊಗೊಂಬಂದಿದ್ದೀನಿ ನಿಮ್ಮ ಪ್ರಾಕ್ಟೀಸ್ಗಾಗಿ ಸೊ ಈ ಒಂದು ವಿಡಿಯೋದ ನೋಡ್ತಾ ನೀವು ಕೂಡ ಪೆನ್ನು ಪೇಪರ್ ಇಟ್ಕೊಂಡು ಲೆಕ್ಕಗಳನ್ನು ಫಾಸ್ಟಾಗಿ ಸಾಲು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ಭಾವಿಸ್ತಾ ಯಾಕೆ ಅಂತಂದರೆ ಇದು ಮೆಂಟಲ್ ಅಬಿಲಿಟಿ ಹಾಗೆ ಕೇಳಿಕೊಂಡು ಲೆಕ್ಕಗಳನ್ನು ಮಾಡಲಿಕ್ಕೆ ಆಗಲ್ಲ ಬಿಕಾಸ್ ನಾನು ನನಗೆ ಕಾಲ್ ಮಾಡಿರುವಂಥ ಎಷ್ಟೋ ಜನ ಹೇಳ್ತಿರ್ತಾರೆ ಸರ್ ನಿಮ್ಮ ವೀಡಿಯೋಗಳನ್ನು ಕೇಳಿಕೊಂಡು ನಾನು ಮನೇಲಿ ಏನೋ ಕೆಲಸಗಳನ್ನು ಮಾಡ್ತಿರ್ತೀವಿ ಹಾಗೆ ಜರ್ನಿ ಮಾಡ್ತಿರ್ತೀವಿ ಅಂತ ಬಟ್ ಇದು ಮೆಂಟಲಬಿಲಿಟಿ ಆಗ ಆಗೋದಿಲ್ಲ ಒಂದು ಪೇಪರ್ ಪೆನ್ ನಿಮ್ಮ ಕಡೆ ಇದ್ದರೆ ಖಂಡಿತ ನೀವು ಈ ಒಂದು ಕಾನ್ಸೆಪ್ಟನ್ನು ಕಲ್ತ್ಕೊಳ್ಳಿಕ್ಕೆ ಸಾಕಾಗುತ್ತೆ ಸೊ ಇವತ್ತು ಇದನ್ನು ಕಲ್ತ್ಬಿಟ್ರೆ ನೀವು ಮುಂದೆ ಯಾವಾಗ ಬೇಕಾದ್ರೂ ಪರೀಕ್ಷೆನ ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಲೇಟೆಸ್ಟ್ ಸ್ಟಾರ್ಟ್ ದ ವಿಡಿಯೋ ಅದಕ್ಕೂ ಮುಂಚೆ ಇಲ್ಲಿ ನಾನೇನು ನೋಡ್ಬೋದು ಎ ಬಿ ಸಿ ಡಿಯನ್ನು ಬರೆದಿದ್ದೀನಿ ನಂಬರ್ ಹಾಕಿ ಟೊ ಟ್ವೆಂಟಿ ಸಿಕ್ಸ್ ಆಲ್ಫಾಬೆಟ್ ನೀವು ಈ ರೀತಿ ಕೂಡ ಬರಿಬೋದು ಮತ್ತೊಂದು ವಿಧದಲ್ಲಿ ಹೇಗೆ ಬರಿಬೇಕಪ್ಪ ಅಂತಂದರೆ ಸೊ ಎ ಬಿ ಸಿ ಡಿ ಇದನ್ನು ನಾವು ನೇರವಾಗಿ ಬರಿಬೋದು ಮತ್ತೆ ಉಲ್ಟಾ ಕೂಡ ಬರಿಬೋದು ಸೊ ಎಮ್ ಎಮ್ ಆದ್ಮೇಲೆ ಎನ್ ಈ ಕಡೆ ಇಂತ ಸ್ಟಾರ್ಟ್ ಆಗುತ್ತೆ ಹದಿಮೂರು ಸಂಖ್ಯೆಗಳು ಉಲ್ಟಾ ಬರ್ತವೆ ಸೊ ಈ ತರ ಕೂಡ ನಿಮಗೆ ಗೊತ್ತಿರಲಿ ಸೊ ನೆಕ್ಸ್ಟ್ ಪ್ರಶ್ನೆಗಳನ್ನು ನೇರವಾಗಿ ನೋಡ್ತಾ ಹೋಗೋಣ ಹಾಗೆ ನಿಮಗೆ ಯಾವ ರೀತಿಯಾಗಿ ಬರುತ್ತೆ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಸೊಲ್ಯೂಷನ್ ಬರ್ತವೆ ಅಂತಕ್ಕಂಥದ್ದನ್ನು ಕೂಡ ಚೆಕ್ ಮಾಡೋಣ ಓಕೆ ಫ್ರೆಂಡ್ಸ್ ಈ ಒಂದು ಪ್ರಶ್ನೆಯನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಸೊ ಇದು ಎಚ್ ಎಸ್ ಟಿ ಆರ್ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಐದರಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಈ ತರ ಇದೆ ಹಾರ್ಟ್ ಅನ್ನು ಇ ಬಿ ಎಕ್ಸ್ ಓ ಕ್ಯೂ ಎಂದು ಬರೆದರೆ ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಹಾರ್ಟ್ ಅಂತ ಈ ರೀತಿ ಸಂಕೇತ ಭಾಷೆಯಲ್ಲಿ ಬರೆದ್ರೆ ಗಾರ್ಡನ್ ಅನ್ನು ಹೇಗೆ ಬರೆಯಬಹುದು ಅಂತ ಸೊ ಅದಕ್ಕೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೀವು ಆಯ್ಕೆಗಳನ್ನ ನೋಡಬಹುದು ಸೊ ಈಗ ಈ ತರದ ಪ್ರಶ್ನೆಗಳನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು ಸೊ ನೀವು ನಾನು ಆಗ್ಲೇ ಹೇಳಿದಂಗೆ ಯಾವುದೇ ಲೆಕ್ಕಗಳನ್ನು ನಾನು ಬಿಡಿಸೋಕ್ಕಿಂತ ಮುಂಚೆ ನೀವು ಪ್ರಾಕ್ಟೀಸ್ ಮಾಡಿದರೆ ಅಂದರೆ ಸೊ ನಂತರ ನೀವು ಕಲಿಯೋದ್ರಿಂದ ಬೇಗನೆ ಅದು ನಿಮಗೆ ಮನದಟ್ಟಾಗುತ್ತೆ ಸೊ ಅಸ್ ಈ ದ ಸೊಲ್ಯೂಷನ್ ಫಾರ್ ದಿಸ್ ಎಚ್ ಇ ಎ ಆರ್ ಟಿ ಹಾರ್ಟ್ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಇ ಬಿ ಎಕ್ಸ್ ಓ ಕ್ಯೂ ಅಂತ ಕೊಟ್ಟಿದ್ದಾರೆ ಅಂದರೆ ಎಚ್ಗೆ ಗೆ ಇ ಬಂದಿದೆ ಅದರ ಅರ್ಥ ಮೂರು ಸಂಖ್ಯೆ ಹಿಂದೆ ಹೋಗಿದೆ ಇನ್ನು ಎ ಬಿ ಸಿ ಡಿಯನ್ನು ನಾನು ಆಗಲೇ ನಿಮಗೆ ಡಿಸ್ಪ್ಲೇ ಮಾಡಿದ್ದೆ ಸೊ ನೀವು ಅಬ್ಸರ್ವ್ ಮಾಡಿದಿರಿ ಅಂತ ಅಂದ್ಕೊಳ್ತೀನಿ ಮೂರು ಸಂಖ್ಯೆಗಳು ಹಿಂದೆ ಹೋಗಿದೆ ಇ ಆದಮೇಲೆ ಮೂರು ಸಂಖ್ಯೆಗಳ ಹಿಂದೆ ಎ ಆದಮೇಲೂ ಕೂಡ ಮೂರು ಸಂಖ್ಯೆಗಳಿಂದೆ ಆರ್ ಮತ್ತು ಟಿ ಆದಮೇಲೂ ಕೂಡ ಮೂರು ಸಂಖ್ಯೆಗಳು ಹಿಂದೆ ಹೋಗಿದೆ ಆಗ ಅದು ಇ ಬಿ ಅವ್ರು ಕೊಟ್ಟಿರುವಂತಹ ಉತ್ತರ ಬಂದಿದೆ ಸೊ ನೆಕ್ಸ್ಟ್ ಗಾರ್ಡನ್ಗೂ ಕೂಡ ನಾವು ಅದೇ ರೀತಿಯಾಗಿ ಮಾಡಬೇಕಾಗುತ್ತೆ ಸೊ ಗೆ ಹಿಂದೆ ಮೂರು ಸಂಖ್ಯೆಗಳನ್ನು ತೊಗೊಂಡು ಹೋದರೆ ಎಫ್ ಇ ಡಿ ಸೊ ನಿಮಗೆ ಅಲ್ಲಿ ಅರ್ಥ ಆಗಿರ್ಬೋದು ಡಿ ಬರುತ್ತೆ ಸೊ ಗೆ ಹಿಂದೆ ತಗೊಂಡು ಹೋದರೆ ಎಕ್ಸ್ ಬರುತ್ತೆ ಆರ್ಗೆ ಓ ಬರುತ್ತೆ ಗೆ ಎ ಬರುತ್ತೆ ಈಗೆ ಬಿ ಬರುತ್ತೆ ಎನ್ಗೆ ಕೆ ಬರುತ್ತೆ ಸೊ ಹಾಗಾಗಿ ಈ ಒಂದು ಆಯ್ಕೆ ಎಲ್ಲಿದೆ ಅಂತ ನೋಡೋದಾದರೆ ಸೊ ಡಿ ಎಕ್ಸ್ ಓ ಎ ಬಿ ಕೆ ಅಂತಕ್ಕಂಥದ್ದು ಆಪ್ಷನ್ ಏನಲ್ಲಿದೆ ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್ ಸೊ ಈ ಥರ ನೀವು ಲೆಕ್ಕಗಳನ್ನು ಫಾಸ್ಟಾಗಿ ಬಿಡಿಸುವಂಥ ಟ್ರಿಕ್ಸನ್ನು ಯೂಸ್ ಮಾಡಬೇಕಾಗುತ್ತೆ ಅಂದರೆ ಒಂದು ಒಂದು ಪ್ಯಾಟ್ರನ್ ಕೊಟ್ಟಿರ್ತಾರೆ ಈ ಇದರಲ್ಲಿ ಏನು ಪ್ಯಾಟ್ರನ್ ಫಾಲೋ ಮಾಡಿದ್ದಾರೆ ಸೊ ಅದನ್ನೇ ನಾವಲ್ಲಿ ಫಾಲೋ ಮಾಡಬೇಕಾಗತ್ತೆ ಸೊ ಅಷ್ಟೇ ಸೊ ಗೋ ಟು ದ ನೆಕ್ಸ್ಟ್ ಕ್ವಶನ್ ಸೊ ಆ ಪ್ರಾಬ್ಲಮ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಈ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸೊ ನೋಡಿ ಎಸ್ ಸಿ ಎಚ್ ಓ ಎಲ್ ಎ ಆರ್ ಸ್ಕಾಲರ್ ಅನ್ನು ಕ್ಯೂ ಝೆಡ್ ಡಿ ಜೆ ಇ ಟಿ ಜೆ ಎಂದು ಬರೆದರೆ ಸೊ ಎಬಿಲಿಟಿ ಅನ್ನು ಹೇಗೆ ಬರೆಯಬಹುದು ಅಂತ ಇದು ಕೂಡ ಎಚ್ ಎಸ್ ಟಿ ಆರ್ ಟೂ ತೌಸಂಡ್ ಫೈವ್ ನಲ್ಲಿ ಪೇಪರ್ ಒಂದು ಪತ್ರಿಕೆ ಒಂದು ಇದು ಎಲ್ಲ ಸಬ್ಜೆಕ್ಟ್ನವರೆಗೂ ಕೂಡ ಕಾಮನ್ ಆಗಿ ಬರುತ್ತೆ ಸೊ ಆಪ್ಷನ್ಸ್ ಗಳನ್ನು ಕೂಡ ನೀವು ನೋಡಬಹುದು ಯಾವ ರೀತಿ ಮಾಡಬೇಕು ಸೊ ಮೊದಲು ಅವರು ಕೊಟ್ಟಿರ್ತಕ್ಕಂಥ ಸ್ಕಾಲರ್ಗೆ ಕೊಟ್ಟಿರುವಂಥ ಸಂಕೇತವನ್ನು ನಾವು ಯಾವ ಒಂದು ಪ್ಯಾಟರ್ನಲ್ಲಿ ಇದೆ ಯಾವ ಸರಣಿಯಲ್ಲಿದೆ ಏನು ರಿಲೇಷನನ್ನು ಒಂದಿದೆ ಅಂತಕ್ಕಂಥದ್ದನ್ನು ಚೆಕ್ ಮಾಡೋಣ ಲೇಟೆಸ್ಟ್ ಸಿ ದ ಸೊಲ್ಯೂಷನ್ ಸೊ ಅಲ್ಲಿ ನಾನು ಮೊದಲೇ ನಿಮಗೆ ಐಡೆಂಟಿಫೈ ಮಾಡಿ ಬರೆದಿರ್ತಕ್ಕಂಥದನ್ನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಬರ್ಕೊಂಡು ಮಾಡಲಿಕ್ಕೆ ಒಂದೊಂದು ಪ್ರಾಬ್ಲಮ್ಗೆ ನಿಮ್ಮ ಐದರಿಂದ ಆರು ನಿಮಿಷ ಆಗಬಹುದು ಹಾಗಾಗಿ ಬರ್ದಿರೋದನ್ನೇ ನಾನು ನೇರವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಮೈ ಇಂಟೆನ್ಷನ್ ಈಸ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಮೈ ಪ್ರಾಕ್ಟೀಸ್ ನನ್ನ ಪ್ರಾಕ್ಟೀಸು ಆಯಿತು ಈಗ ನೀವು ಕೂಡ ಕಲ್ತಂಗೋ ಆಯಿತು ನಾನು ಪ್ರಾಕ್ಟೀಸ್ ಮಾಡಲಿಕ್ಕೆ ಸಾಕಷ್ಟು ಸಮಯವನ್ನು ತಗೊಂಡಿದ್ದೀನಿ ಆಗಿರುತ್ತೆ ಅಂದರೆ ಕಚ್ಚಾದಲ್ಲಿ ಬರದು ಅಂದರೆ ಎಷ್ಟೊಂದು ರಫ್ ವರ್ಕ್ ಮಾಡಿ ನಂತರ ನಾನು ಅದನ್ನು ಫೇರ್ ಮಾಡಿರ್ತೀನಿ ಸೊ ಕೆಲವೊಂದು ಸರಿ ರಫ್ನೇ ನಿಮಗೆ ಫೇರ್ ಥರ ತೋರಿಸಿರ್ತೀನಿ ಅದಕ್ಕೆ ಹ್ಯಾಂಡ್ ರೈಟಿಂಗ್ ಆ ಥರ ಆಗಿರುತ್ತೆ ಸೊ ಮ್ಯಾಥಮೆಟಿಕ್ಸ್ಗೆ ಹ್ಯಾಂಡ್ ರೈಟಿಂಗ್ ಇಂಪಾರ್ಟೆಂಟ್ ಅಲ್ಲ ಆದರೂ ಕೂಡ ನಂಬರ್ಸ್ ಕರೆಕ್ಟ್ ಸಾಕು ಇಟ್ಸ್ ಓಕೆ ಇದನ್ನು ನೋಡಿ ಸೊ ಏನಾಗಿದೆ ಅಂತಂದರೆ ಮೊದಲು ಎಸ್ ಅನ್ನೋದನ್ನು ಕ್ಯೂ ತೊಗೊಂಡಿದ್ದಾರೆ ಅಂದರೆ ಈ ಮೈನಸ್ ಎರಡು ಅಂದರೆ ಎಸ್ ಇಂದ ಹಿಂದಕ್ಕೆ ಎರಡು ಸಂಖ್ಯೆ ಹೋಗಿದ್ದಾರೆ ಸಿ ಅನ್ನು ತಗೋಬೇಕಾದ್ರೆ ಅದು ಹಿಂದಕ್ಕೆ ಮೂರು ಸಂಖ್ಯೆ ತಗೊಂಡಿದ್ದಾರೆ ಸೊ ನೆಕ್ಸ್ಟ್ ಹೆಚ್ಚಿಗೆ ಮೈನಸ್ ನಾಲ್ಕು ಓಗೆ ಐದು ಆರು ಏಳು ಎಂಟು ಈ ರೀತಿಯಾಗಿ ಹಿಂದೆ ಹೋಗುವಾಗ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಥರದ ಒಂದು ಪ್ಯಾಟರ್ನನ್ನು ಫಾಲೋ ಮಾಡಿದ್ದಾರೆ ಸೊ ನಾವೀಗ ಬರ್ಕೋಬೇಕಾಗಿರೋದು ಎಬಿಲಿಟಿ ಎಬಿಲಿಟಿಯನ್ನು ಕೂಡ ನಾವು ಅದೇ ಪ್ಯಾಟರ್ನನ್ನು ಫಾಲೋ ಮಾಡೋಣ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಅಪ್ ಟು ಮೈನಸ್ ಏಟ್ ನಾವು ತಗೊಂಡೋದ್ರೆ ಇಟ್ ಬಿಕಮ್ಸ್ ವಾಟ್ ನೋಡಿ ಎ ಇಂದ ಹಿಂದೆ ಹೋದರೆ ಹಿಂದೆ ಹೋಗಿ ಎ ಇಂದ ಹಿಂದೆ ಹೋದರೆ ಝೆಡ್ ಮತ್ತು ವೈ ಬರುತ್ತೆ ಸೊ ವೈ ಬರ್ತಿದ್ದೀನಿ ಬಿ ಇಂದ ಹಿಂದೆ ಹೋಗಿ ಮೂರು ಸ ಮೂರು ಟೈಮ್ ಹಿಂದೆ ಹೋಗ್ಬೇಕಾಗಿರೋದ್ರಿಂದ ಅಲ್ಲಿ ಕೂಡ ವೈ ಬರುತ್ತೆ ಸೊ ಐ ಇಂದ ಹಿಂದೆ ಹೋದರೆ ಇ ಬರುತ್ತೆ ಸೊ ಎಲ್ಲಿಂದ ಐದು ಹಿಂದೆ ಹೋದರೆ ಜೆ ಬರುತ್ತೆ ಜಿ ಬರುತ್ತೆ ಸೊ ಆ ರೀತಿಯಾಗಿ ಈ ಉತ್ತರ ಬಂದಿದೆ ಸೊ ಇದು ಎಷ್ಟನೇ ಆಯ್ಕೆಯಲ್ಲಿದೆ ಅಂತ ನೋಡೋದಾದ್ರೆ ಡಿ ಆಪ್ಷನ್ ಅಲ್ಲಿ ಇದೆ ಸೊ ದಿಸ್ ಇಸ್ ಯುವರ್ ಕರೆಕ್ಟ್ ಆನ್ಸರ್ ಸೊ ಹಾಗಾಗಿ ನೀವು ಪರೀಕ್ಷೆಯಲ್ಲಿ ಮಿಸ್ ಆಗೋದೇ ಇಲ್ಲ ಅಂಕಗಳು ಇದು ಕೂಡ ಎಚ್ ಎಸ್ ಟಿ ಆರ್ ಟೂ ತೌಸಂಡ್ ಫೈವ್ನಲ್ಲಿ ನಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಸೊ ಪ್ಯಾಟರ್ನ್ ನೀವು ಕಂಡು ಹಿಡ್ಕೊಂಡು ಮುಂದಿನ ಲೆಕ್ಕಗಳನ್ನು ಈಸಿಯಾಗಿ ಮಾಡಬಹುದು ಸೊ ಸ್ನೇಹಿತರೆ ಇಲ್ಲಿ ಪಾಪ್ಯುಲರ್ ಅಂತಕ್ಕಂತಹ ಒಂದು ಸಂಕೇತ ಭಾಷೆಯಲ್ಲಿ ಬರೀತಕ್ಕಂಥದ್ದು ಕ್ಯೂ ಪಿ ಕ್ಯೂ ವಿ ಎಮ್ ಬಿ ಎಸ್ ಅಂತ ಬರೆದಿದ್ದಾರೆ ಹಾಗಾದರೆ ಜಿ ಬಿ ಎನ್ ವಿ ಎನ್ ಪಿ ವಿ ಟಿ ಅನ್ನನ ಯಾವ ರೀತಿ ಬರಿಬೋದು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಸೊ ಇಲ್ಲಿ ಒಂದು ಯಾಕೆ ಈ ಪ್ರಶ್ನೆ ಸರ್ ಇದೇ ಥರದ ಪ್ರಶ್ನೆ ಆಲ್ರೆಡಿ ಹೇಳ್ಕೊಟ್ರಲ್ಲ ಮತ್ತು ಇದನ್ನು ಯಾಕೆ ಹೇಳ್ತಾ ಇದ್ದೀರಿ ಅಂದಾಗ ನೀವು ಇದನ್ನು ಸಾಲ್ವ್ ಮಾಡಿ ನಿಮಗೆ ಒಂದಷ್ಟು ಟ್ವಿಸ್ಟ್ ಸಿಗುತ್ತೆ ಇಲ್ಲಿ ಸೊ ಅದಕ್ಕಾಗಿ ಈ ಒಂದು ಪ್ರಾಬ್ಲಮನ್ನು ನಿಮಗೆ ತೊಗೊಂಡಿದ್ದೀನಿ ಸೊ ಲಾಜಿಕಲಿ ನೀವು ಇದನ್ನು ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಉತ್ತರ ಪ್ಲಸ್ ಒನ್ ಒನ್ ಸಿಗುತ್ತೆ ಅಂದರೆ ಪಾಪ್ಯುಲರ್ ಅಂತಕ್ಕಂಥದ್ದು ಪಿ ಮುಂದಿನ ಒಂದು ಅಕ್ಷರ ಕ್ಯೂ ಓ ಮುಂದಿನ ಅಕ್ಷರ ಪಿ ಹಾಗೆ ಪಿ ಮುಂದಿನ ಅಕ್ಷರ ಕ್ಯೂ ವಿ ಆದಮೇಲೆ ವಿ ಯು ಆದಮೇಲೆ ವಿ ಈ ರೀತಿಯಾಗಿ ಒಂದು ಪ್ಯಾಟರ್ನ್ ಇದೆ ಸೊ ಅದಕ್ಕೋಸ್ಕರ ನಾವು ಜಿ ಬಿ ಎನ್ ಪಿ ವಿ ಟಿ ಇದಕ್ಕೆ ನಾವು ಮುಂದಿನ ಒಂದೊಂದು ಸಂಖ್ಯೆಯನ್ನು ತಗೊಂಡು ಅಕ್ಷರವನ್ನು ಮಾಡೋದಾದರೆ ಎಚ್ ಸಿ ಅಂತಕ್ಕಂಥ ಒಂದು ಆಪ್ಷನಿಂದ ಬರ್ತಾ ಇದೆ ನೀವು ನೋಡ್ಬೋದು ಇದೆಲ್ಲೂ ಕೂಡ ಇಲ್ಲಿಲ್ಲ ಹಾಗಾಗಿ ಇದನ್ನು ನಾವು ರಾಂಗ್ ಅಂತ ಕನ್ಸಿಡರ್ ಮಾಡಿ ಅದನ್ನೇ ನಾನು ಏನು ಮಾಡ್ತಾ ಇದ್ದೀನಿ ಸರಿಯಾದ ಉತ್ತರ ಬೇಕಂತ ಹೇಳಿ ಉಲ್ಟಾ ಮಾಡ್ತಾ ಇದ್ದೀನಿ ಅಂದರೆ ಮೈನಸ್ ಒನ್ ಮಾಡ್ತಾ ಇದ್ದೀನಿ ಇವರು ಕೊಟ್ಟಂತಹ ಪ್ಲಸ್ ನಾನು ಇಲ್ಲಿ ಮೈನಸ್ ಒಂದು ರೀತಿಯಲ್ಲಿ ತೊಗೊಂಡಿದ್ದೀನಿ ಫೇಮಸ್ ಅಂತಕ್ಕಂಥ ಒಂದು ಆಪ್ಷನ್ ಬರ್ತಾ ಇದೆ ಸೊ ದ ಫೇಮಸ್ ಅಂತಕ್ಕಂಥದ್ದು ಬಿನಲ್ಲಿದೆ ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್ ನೋಡಿ ಈ ರೀತಿಯಾಗಿ ಕೂಡ ನಮಗೆ ಪರೀಕ್ಷೆಯಲ್ಲಿ ಗೊಂದಲ ಆಗುತ್ತೆ ಅಕಸ್ಮಾತ್ ಇಲ್ಲಿ ಮೇಲಿನ ಯಾವುದು ಅಲ್ಲ ಅಂದಾಗ ಮೇಲಿನ ಯಾವುದು ಅಲ್ಲ ಅಂತ ನಾವು ಸೆಲೆಕ್ಟ್ ಮಾಡಿಬಿಡ್ತೀವಿ ಸೊ ಅದಕ್ಕಾಗಿ ಒಂದಷ್ಟು ಕೇರ್ಫುಲ್ಲಾಗಿ ಉತ್ತರಗಳನ್ನು ತಗೋಬೇಕಾಗುತ್ತೆ ಸ್ನೇಹಿತರೆ ಎಸ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಎಸ್ ಸ್ಪೈಡರ್ ಅನ್ನು ಪಿ ಎಸ್ ಡಿ ಐ ಆರ್ ಇ ಎಂದು ಬರೆದರೆ ಕಾಮನ್ ಅನ್ನು ಹೇಗೆ ಬರೆಯಬಹುದು ಅಂತ ಸೊ ಇಲ್ಲ ಆಪ್ಷನ್ಸ್ ಜಾಸ್ತಿ ಕೊಟ್ಟಿದ್ದೀನಿ ಯಾಕಂದರೆ ನಾನು ತಪ್ಪ ಆಯ್ಕೆ ಕೊಟ್ಟಿದ್ದೆ ಹಾಗಾಗಿ ಸರಿಯಾಗಿ ಬೇಕು ಅಂತ ಹೇಳಿ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಹಾಗಂತ ಇದು ಐ ಬಿ ಪಿ ಎಸ್ ಹಾಗೆ ಅಂತ ತಿಳ್ಕೊಬೇಡಿ ಇದು ಕೂಡ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆನೇ ಸೊ ಇದನ್ನು ನೀವು ಸಾಲ್ವ್ ಮಾಡಿ ನಂತರ ವಿಡಿಯೋವನ್ನು ಕಂಟಿನ್ಯೂ ಮಾಡಲಿಕ್ಕೆ ನಾನು ವಿನಂತಿ ಮಾಡ್ತೇನೆ ಯಾಕೆಂದರೆ ನೀವು ಕೂಡ ಅದನ್ನು ಪ್ರಯತ್ನ ಮಾಡ್ಬೋದು ಸೊ ಯಾವ ಪ್ಯಾಟರ್ನಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಎಸ್ ಇದೆ ಪಿ ಇದೆ ಪಿ ಇದೆ ಎಸ್ ಇದೆ ಸೊ ಎಸ್ಗೆ ಪಿ ಬರುತ್ತೆ ಪಿ ಗೆ ಎಸ್ ಬರುತ್ತೆ ಎಸ್ ಐಗೆ ಡಿ ಬರುತ್ತೆ ಡಿ ಗೆ ಐ ಬರುತ್ತೆ ಓಹೋ ಈಗೆ ಆರ್ ಬರುತ್ತೆ ಆರ್ಗೆ ಇ ಬರುತ್ತೆ ಅಂದರೆ ಒಂದೊಂದೇ ಅಕ್ಷರದಲ್ಲಿ ಡಿಫರೆನ್ಸ್ ಇದೆ ಹಾಗಾದರೆ ಕಾಮನನ್ನು ನಾವು ಯಾವ ರೀತಿ ಬರಿಬೋದು ಅಂತ ಸೊ ಒಂದು ಐಡಿಯಾ ಬಂದಿರ್ಬೋದು ನಿಮಗೆ ಸೊ ಅಸ್ ಸಿ ದ ಸೊಲ್ಯೂಷನ್ ಸೊ ಎಸ್ ಇಲ್ಲಿ ಏನಾಗ್ತಾ ಇದೆ ನೋಡಿ ಕ್ರಾಸ್ ಮಲ್ಟಿಪ್ಲೈ ಆಗ್ತಾ ಇದೆ ಇಲ್ಲಿ ಕೂಡ ಕ್ರಾಸ್ ಮಲ್ಟಿಪ್ಲೈ ಆಗ್ತಾ ಇದೆ ಇಲ್ಲಿ ಕೂಡ ಕ್ರಾಸ್ ಮಲ್ಟಿಪ್ಲೈ ಇದು ಇದಕ್ಕೆ ಇದು ಇಲ್ಲಿಗೆ ಅಂದರೆ ಮೊದಲ ಎರಡು ಅಕ್ಷರಗಳು ಒನ್ ಟೂ ಇದಿದ್ದು ಟೂ ಒನ್ ಆಗ್ತಾ ಇದೆ ಮತ್ತು ತ್ರೀ ಫೋರ್ ಇದ್ದಿದ್ದು ಫೋರ್ ತ್ರೀ ಆಗ್ತಾ ಇದೆ ಸೊ ಈ ಥರ ಪ್ಯಾಟ್ರನಲ್ಲಿದೆ ಇದೆ ಅದಕ್ಕೆ ನಮ್ಗೆ ಕೊಟ್ಟಿರುವಂಥ ಕಾಮನ್ ಅನ್ನಕ್ಕಂಥದನ್ನು ಕೂಡ ನಾವು ಅದೇ ಪ್ಯಾಟ್ರನಲ್ಲಿ ಬರೆದಾಗ ಓ ಸಿ ಎಮ್ ಎಮ್ ಎನ್ ಒ ಬರುತ್ತೆ ಸೊ ಇದು ಬಂದು ಆಪ್ಷನ್ ಇ ನಲ್ಲಿದೆ ಆಪ್ಷನ್ ಇರಲಿಲ್ಲ ಅದಕ್ಕೆ ಒಂದು ಎಕ್ಸ್ಟ್ರಾ ಆಪ್ಷನ್ ಅನ್ನು ಸೇರಿಸಿ ನಿಮಗೆ ಆಯ್ಕೆಯನ್ನು ಕೊಟ್ಟಿದ್ದೀನಿ ಸೊ ಇಸ್ ದ ಕರೆಕ್ಟ್ ಆನ್ಸರ್ ಉಳಿದಂತಹ ಎಲ್ಲವೂ ಕೂಡ ಬರೋದಿಲ್ಲ ಸೊ ಆದರೂ ಕೂಡ ಎಲ್ಲ ನೋಡ್ಲಿಕ್ಕೆ ಒಂದೇ ತರ ಕಾಣಿಸ್ತವೆ ನೀವು ಪರೀಕ್ಷೆ ಮಾಡಿದ್ರೆ ಸೊ ಯಾವ ಉತ್ತರ ಸರಿನೋ ಯಾವ ತಪ್ಪು ಅನ್ನೋ ಅಂತ ಗೊಂದಲ ನಿಮಗೆ ಪರೀಕ್ಷೆ ಕೂತಾಗ ಬರುತ್ತೆ ಅಂತಕ್ಕಂಥದ್ದು ನೆನಪಿರ್ಲಿ ಎಸ್ ಮುಂದಿನ ಪ್ರಶ್ನೆ ಬಂಪರ್ ಅಂತಕ್ಕಂಥದನ್ನ ಇಲ್ಲಿ ಒಂದು ಮೊದಲೆರಡು ಪದಗಳಿಗೆ ಇರುವಂಥ ಸಂಬಂಧವನ್ನು ನೋಡಿಕೊಂಡು ಮೂರನೇ ಪದದ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಉತ್ತರ ಬರೀರಿ ಎಚ್ ಎಸ್ ಟಿ ಆರ್ ಎರಡು ಸಾವಿರದ ಐದರಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಸೊ ಐದು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಈ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಈ ತರದ ಪ್ರಶ್ನೆ ಬಂದಿತ್ತು ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಉತ್ತರವನ್ನು ನೀವು ಬಿಡಿಸಬೇಕು ಅಂತಕ್ಕಂಥದನ್ನ ನೋಡ್ತಾ ಹೋಗೋಣ ಮೊದಲಿಗೆ ಇದಕ್ಕೆ ಕೊಡುವಂತಹ ಸೊಲ್ಯೂಷನ್ ಸೊ ಇಲ್ಲಿ ನಾವು ಯಾವ ರೀತಿಯಾಗಿ ಸೊಲ್ಯೂಷನ್ ಅನ್ನು ಮಾಡಬೇಕು ಅಂತಕ್ಕಂಥದನ್ನ ನೋಡ್ತಾ ಹೋಗೋಣ ಮೊದಲಿಗೆ ಕೊಟ್ಟಿರುವಂತಹ ಆಯ್ಕೆ ಬಂಪರ್ ಅಂತ ಬರ್ಕೊಂಡಿದ್ದೀನಿ ಸೊ ಬಂಪರ್ ಅಂದರೆ ಬಿ ಗೆ ಒಂದು ಲೆಟರ್ ಮುಂದಿಂದು ಸಿ ಬಂದಿದೆ ಹಾಗೆ ಸಿ ಗೆ ಎರಡು ಅಕ್ಷರ ಮುಂದಿಂದು ಡಬ್ಲ್ಯೂ ಈ ಥರ ಮೂರು ನಾಲ್ಕು ಐದು ಆರು ಅಂದರೆ ಒಂದೊಂದು ಕಂಟಿನ್ಯೂ ಲೆಟರ್ಸ್ ಮುಂದೆ ಬಂದಿರತಕ್ಕಂತಹ ಒಂದು ಆಯ್ಕೆಗಳನ್ನು ಕೊಟ್ಟು ಒಂದು ರಿಲೇಷನನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ ಹಾಗಾಗಿ ಇಲ್ಲೂ ಕೂಡ ನಾವು ಅದೇ ಪ್ಯಾಟರ್ನನ್ನು ಕಂಟಿನ್ಯೂ ಮಾಡೋದಾದರೆ ಆಲ್ಮೋಸ್ಟ್ ಅಂತಕ್ಕಂಥದ್ದು ಬರೆದಿದ್ದೀನಿ ಒಂದೊಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಅದೇ ಥರ ಪ್ಯಾಟರ್ನ್ ಕಂಟಿನ್ಯೂ ಮಾಡಿದರೆ ಬಿ ಎನ್ ಪಿ ಎಸ್ ಎಕ್ಸ್ ಝೆಡ್ ಅಂತ ಬಂದಿದೆ ಸೊ ದ್ ಯುವರ್ ಆನ್ಸರ್ ಅಂದರೆ ಅದು ಆಪ್ಷನ್ ಬಿ ನಲ್ಲಿದೆ ನೀವು ನೋಡ್ಬೋದು ಕ್ಲಿಯರ್ ಆಯ್ತಲ್ವಾ ಸೊ ಮತ್ತೊಂದು ಲೆಕ್ಕವನ್ನು ನೋಡ್ತಾ ಹೋಗೋಣ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ಎ ಡಿ ಜಿ ಜೆ ಮತ್ತೆ ಎಂ ಪಿ ಎಸ್ ವಿ ಈ ತರ ಕೊಟ್ಟಿದ್ದಾರೆ ಮತ್ತೆ ಕ್ವಶನ್ ಮಾರ್ಕ್ ಎನ್ ಕ್ಯೂ ಟಿ ಡಬ್ಲ್ಯೂ ಅಂತ ಇದೆ ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಬರ್ಬೋದು ಸೊ ನಿಮಗೆ ಆ ಪ್ರಶ್ನೆ ಅರ್ಥ ಆಗಿದೆ ಅಂತ ಹೇಳಿದರೆ ಸೊ ನೀವು ಪ್ರಯತ್ನ ಮಾಡ್ತೀರ ಪರೀಕ್ಷೆಯಲ್ಲಿ ಅನ್ನೋದಾದರೆ ಸೊ ಈ ಒಂದು ಲೆಕ್ಕವನ್ನು ಮಾಡಿ ನಂತರ ಈ ಒಂದು ಸೊಲ್ಯೂಷನನ್ನು ನೋಡ್ತಾ ಹೋಗಿ ಒಂದೇ ಒಂದು ಸಣ್ಣ ಒಂದು ಸುಳಿವನ್ನು ನಾನು ನಿಮಗೆ ಕೊಡ್ತೇನೆ ಸೊ ನೋಡಿ ಇಲ್ಲಿ ಎ ಆದಮೇಲೆ ಡಿ ಇದೆ ಎ ಬಿ ಸಿ ಆದಮೇಲೆ ಡಿ ಓಕೆ ಇ ಎಫ್ ಜಿ ಆದಮೇಲೆ ಇ ಎಫ್ ಜಿ ಅಂದರೆ ಮಧ್ಯದಲ್ಲಿ ಎರಡು ಅಕ್ಷರ ಬಿಟ್ಟಿದೆ ಸೊ ಅಂದರೆ ಮೂರು ಮೂರು ಅಕ್ಷರನೇ ಕಂಟಿನ್ಯೂ ಆಗಿರ್ತಕ್ಕಂಥದ್ದು ಮುಂದೆ ಏನು ಬರುತ್ತೆ ಅಂತಕ್ಕಂಥದ್ದು ಕೂಡ ನೀವು ಕೂಡ ಗೆಸ್ ಮಾಡ್ಬೋದು ಎಸ್ ಲೆಟ್ ಅಸ್ ಸಿ ದ ಸೊಲ್ಯೂಷನ್ ಸೊ ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ಎ ಡಿ ಗೆ ಮೂರು ಅಕ್ಷರ ಡಿ ಇಂದ ಜಿ ಗೆ ಮೂರು ಅಕ್ಷರ ಮತ್ತೆ ಜೆಗೂ ಕೂಡ ಮೂರು ಅಕ್ಷರ ಎಮ್ಗೆ ಪಿ ಗೆ ಎಸ್ಗೆ ವಿ ಎಲ್ಲ ಮೂರು ಮೂರು ಅಕ್ಷರ ಇದೆ ಸೊ ಹಾಗಾಗಿ ಇಲ್ಲಿ ಬರುವಂಥ ಆಯ್ಕೆ ಬಂದು ಬಿ ಇ ಎಚ್ ಕೆ ಅಂತಕ್ಕಂಥದ್ದು ಬಿಇ ಎಚ್ ಕೆ ಅನ್ನೋದು ನಾಲ್ಕನೇ ಆಯ್ಕೆಯಲ್ಲಿದೆ ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಅದೇ ರೀತಿ ಇನ್ನೊಂದು ಪ್ರಶ್ನೆ ಎಚ್ ಎಸ್ ಟಿ ಆರ್ ಟು ತೌಸಂಡ್ ಫೈವಲ್ಲಿ ಪಿ ಸಿ ಎಮ್ ಕ್ಯಾಂಡಿಡೇಟ್ಗೆ ಇದ್ದಂತಹ ಪತ್ರಿಕೆ ಒಂದರಲ್ಲಿ ಬಂದಿರುವಂತಹ ಈ ಪ್ರಶ್ನೆ ನೋಡಿ ನ್ಯೂಮೆರಿಕಲ್ ಅನ್ನು ಒಂದು ಸಂಕೇತದ ಮೂಲಕ ಬರೆದಿದ್ದಾರೆ ಪಬ್ಲಿಷ್ಡ್ ಅನ್ನು ಯಾವ ಸಂಕೇತದಲ್ಲಿ ಬರಿಬೋದು ಅಂತಕ್ಕಂಥದ್ದು ಸೊ ಆಪ್ಷನ್ಸ್ಗಳನ್ನು ಇಲ್ಲಿ ಸುಮಾರು ಕೊಟ್ಟಿದ್ದಾರೆ ನೋಡ್ಬೋದು ನಾಲ್ಕು ಆಯ್ಕೆಗಳಲ್ಲಿ ಯಾವ ಉತ್ತರ ಬರುತ್ತೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು ಸೊ ನಿಮಗೆ ಮೊದಲಿಗೆ ಕೊಟ್ಟಿರುವಂತಹ ಆಯ್ಕೆಯನ್ನು ನಾವು ನೋಡೋದಾದ್ರೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ಸೊ ಇಲ್ಲಿ ನ್ಯೂಮೆರಿಕಲ್ ನಾವು ಎನ್ ಅನ್ನ ಲಾಸ್ಟ್ಗೆ ಅಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರ ಎನ್ ಅನ್ನ ಎಲ್ಗೆ ಎಲ್ ಅನ್ನ ಎನ್ಗೆ ಶಿಫ್ಟ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಯು ಕ್ರಾಸ್ ಆಗಿದೆ ಇಲ್ಲಿ ಮೂರು ಅಕ್ಷರಗಳು ಮತ್ತೆ ಆರ್ ಹಾಗೆ ಬಂದಿದೆ ಇಲ್ಲಿ ಎರಡು ಅಕ್ಷರಗಳು ಕ್ರಾಸ್ ಆಗಿದೆ ಓಕೆ ಸೊ ಹಾಗಾಗಿ ಈ ಒಂದು ಕ್ರಾಸ್ ಆಗಿ ಬಂದಿರತಕ್ಕಂಥದ್ರಿಂದ ಇದು ಯಾವ ಪ್ಯಾಟರ್ನ್ ಅಲ್ಲಿ ಬಂದಿದೆ ಅಂದರೆ ಎರಡು ಮತ್ತು ಮೂರನೇ ಆಯ್ಕೆ ಅದರಲ್ಲಿ ಬದಲಾಗಿದೆ ಮತ್ತು ನಾಲ್ಕು ಐದು ಆರು ಕೂಡ ಅದರಲ್ಲಿ ಬದಲಾಗಿದೆ ಐದು ಮಾತ್ರ ಹಾಗೇ ಇದೆ ಮತ್ತು ಏಳು ಎಂಟು ಎಂಟು ಏಳು ಆಗಿದೆ ಸೊ ಲಾಸ್ಟು ಆಯ್ಕೆಗಳು ಕೂಡ ಅದೇ ಥರ ಬದಲಾಗಿದ್ದಾವೆ ಸೊ ಈ ಪ್ಯಾಟರ್ನಲ್ಲಿ ನಾವು ಇನ್ನೊಂದು ಉತ್ತರವನ್ನು ಹುಡ್ಕೋದಾದರೆ ಈ ರೀತಿ ಆಪ್ಷನ್ ಬರುತ್ತೆ ಪಬ್ಲಿಷ್ಡ್ಗೆ ಆಪ್ಷನ್ ಸಿ ಅಲ್ಲಿರ್ತಕ್ಕಂತಹ ಉತ್ತರ ಕರೆಕ್ಟಾಗಿ ಬರುತ್ತೆ ನೀವು ನೋಡ್ಬೋದು ಅಂದರೆ ಬೇರೆ ಬೇರೆ ಪ್ಯಾಟರ್ನ್ಸ್ ನಾನು ನಿಮಗೆ ಇಲ್ಲಿ ವಿವರಣೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಶಾರ್ಟ್ ಪೀರಿಯಡ್ ಅಲ್ಲಿ ಹೆಚ್ಚಿಗೆ ಪ್ರಶ್ನೆಗಳನ್ನು ನೀವು ಕಲೀಲಿ ನನ್ನ ಉದ್ದೇಶ ಆಗಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸೊ ಈ ಕ್ಲಾಸ್ ಅಲ್ಲಿ ಎಲ್ಲ ಅಂಶಗಳು ಕೂಡ ಹೊಸವು ಅಂತ ಅನ್ಸಿದ್ರೆ ಕಲಿತಿದ್ವಿ ಅಂತ ನಿಮಗೆ ಅನ್ಸಿದ್ರೆ ಈ ಒಂದು ಎಂಟನೇ ಪ್ರಶ್ನೆ ಹೌಸ್ ಅನ್ನು ಐಎಂ ಎಕ್ಸ್ ಓ ಜೆ ಎಂದು ಬರೆದರೆ ಶೆಲ್ಫ್ ಎಸ್ ಎಚ್ ಇ ಎಲ್ ಎಫ್ ಅನ್ನು ಹೇಗೆ ಬರೆಯಬಹುದು ಅಂತಕ್ಕಂಥದ್ದು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದೀನಿ ಎ ಬಿ ಸಿ ಡಿ ಇವು ನೋಡಿ ನೀವು ಕೂಡ ಪ್ರಯತ್ನ ಮಾಡಿ ಇದು ಯಾವ ಪ್ಯಾಟ್ರನಲ್ಲಿದೆ ಮೊದಲು ನೋಡಿ ನಂತರ ಎಸ್ ಎಚ್ ಇ ಎಲ್ ಎಫ್ಗೆ ಉತ್ತರವನ್ನು ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಸೊ ಬೇಗ ಆನ್ಸರ್ ಮಾಡಿ ಆನ್ಸರ್ ಗೊತ್ತಾಗಲಿಲ್ಲ ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಳಿಸಿದರೆ ಅಥವಾ ಇದರಲ್ಲೇ ಕಮೆಂಟ್ ಬಾಕ್ಸಲ್ಲಿ ನಾನು ಅದನ್ನು ಪಿನ್ ಮಾಡಿಡ್ತೀನಿ ಸೊ ಆ ಒಂದು ಉತ್ತರಗಳನ್ನು ನೀವು ಕೂಡ ನೋಡ್ಬೋದು ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದೇ ಥರದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಉಪಯೋಗ ಆಗುತ್ತೆ ಅಂತ ಅನಿಸಿದರೆ ಅವ್ರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ